ಲೋಕೇಶ್ವರಿ ಇಲ್ಲ ಅಂತ ಈ ರಮೇಶ್ವರಿ ದಾಸರಾದ್ರೆ ಆರೋಗ್ಯೇಶ್ವರಿ ನಿಮ್ಮನ್ನ ಬಿಟ್ಟು ಹೋಗ್ತಾಳೆ. ಆಗ ನೋವು ಅನುಭವಿಸೋರು ನೀವೇ ತಾನೇ? ನಿದ್ದೆ ಬರೋಕಿಲ್ಲ ಕಣವ, ನನ್ ಕಷ್ಟ ನಿನ್ಗೆ ಅರ್ಥ ಆಗಾಗಿಲ್ಲ ಬಿಡು. ನನಗೆಲ್ಲ ಅರ್ಥ ಆಗುತ್ತೆ. ಈ ರಮೇಶ್ವರಿನ ಕರ್ಕೊಂಡು ಹೋಗಿ ಆ ಲೋಕೇಶ್ವರಿನ ಕಳಿಸ್ತೀನಿ. ಅತ್ತೆ ಏನಮ್ಮ ನಿಮ್ಗೆ ವಯಸ್ಸೆಷ್ಟು? 38. ಮಾವನವ್ರಿಗೆ 43 ಇರ್ಬೋದು. ಯಾಕೆ? ಏನಿಲ್ಲ, ನಾನ್ ಈ ಮನೆ ಕಲೆಕ್ಟ್ ಮೇಲೆ ತಾನೆ ನೀವ್ ಇಲ್ಲಿ ಮಲ್ಗೋಕ್ ಶುರು ಮಾಡಿದ್ದು. ಹೇಳಿ ಅತ್ತೆ, ಈ ವಯಸ್ಸಿನಲ್ಲಿ ನೀವು ಮಾವನವ್ರಿಗೆ ಹತ್ತಿರವಾಗಿರೋದ್ ಬಿಟ್ಟು ಹೀಗ್ ದೂರವಾಗಿರೋದ್ರಿಂದ ಅವ್ರ ಮನಸ್ಸು ಚಂಚಲ ಆದ್ರೆ? ಇಷ್ಟು ವರ್ಷ ಚಂಚಲವಾಗ್ದಲ್ಲ ನಮ್ಮ ಯಜಮಾನ್ರ ಮನಸ್ಸು, ಇನ್ಮೇಲೆ ಖಂಡಿತ ಆಗೋಲ್ಲ. ನೀವು ತಿಳ್ಕೊಂಡಿರೋದು ತಪ್ಪು ಅತ್ತೆ. 40 ದಾಟಿದ್ರೆ ಗಂಡಸರಿಗೆ ನಾಯಿ ಬುದ್ಧಿ ಬರುತ್ತೆ, ಯಾವ್ದಾದ್ರೂ ಸೆಟಪ್ ಮಾಡ್ಕೊಂಡ್ಬಿಟ್ರೆ. ಏನ್ ಹೇಳ್ತಾ ಇದೀಯ ನೀನು? ಹೌದು ಅತ್ತೆ, 100 to 90 ಕೇಸುಗಳು ಈ ತರ ನಡೆಯುತ್ತವೆ. ನಾನು ಎಷ್ಟೋ ಕಥೆಗಳಲ್ಲಿ ಓದಿದ್ದೀನಿ. ಅವ್ರೇನಾದ್ರೂ ಆ ರೀತಿ ನಡ್ಕೊಂಡ್ರೆ ನಾನ್ ಸುಮ್ಮನೆ ಇರೋದಿಲ್ಲ, ರಾದಾಂತ ಮಾಡ್ಬಿಡ್ತೀನಿ. ಆಗ ಈ ಮನೆ ಮರ್ಯಾದೆ ಉಳಿಯುತ್ತಾ? ಈ ವಯಸ್ಸಿಗೆಲ್ಲ ದಾಂಪತ್ಯ ಜೀವನ ಮುಗಿದೋಯ್ತು ಅಂತ ನೀವ್ ಯಾಕೆ ಅಂದ್ಕೋತಿರೋ ನಾನ್ ಕಾಣೆ? ಬನ್ನಿ ಎಲ್ಗಮ್ಮ, ಹೇಳ್ತೀನಿ ಬನ್ನಿ. ಅಲ್ಲಿ ಆಶಾ, ಸುಮ್ಮನೆ ನನ್ ಜೊತೆ ಬನ್ನಿ. ಆಶಾ, ಲೋಕಿ ಹೇ ರಮ್ಮಿ, ನಿಮ್ಮ ಅಕ್ಕ ಬಂದವಳೆ, ಸ್ಟೆಪ್ ನೀರೋ ಕಡೆ ಎಂಟ್ರಿ ಇರಬಾರ್ದು, ಎಂಟ್ರಿ ಇರೋ ಕಡೆ ಸ್ಟೆಪ್ ನೀರು ಇರಬಾರ್ದು. ಅವಳು ಸಿಟ್ಟು ಬಂದ್ರೆ ನೀನು ಹೊಡೆದಾಕ್ಬಿಡ್ತಾಳೆ, ದೂರ ಹೊಂಟೋಗು. ಏನೇ ಕೋಪ ಮಾಡ್ಕೋಬೇಡ ಚಿನ್ನ. ಅಯ್ಯೋ, ಲೈಟ್ ಆಫ್ ಮಾಡ್ರಿ. ಜೀವನ ಎಲ್ಲ ಕತ್ಲಲ್ಲೇ ಕಳೆದು ಬಿಟ್ಟವಲ್ಲೆ. ಯಾಕಶ, ಏನಾಯ್ತು? ಕಿಬ್ಬೊಟ್ಟೆ ತುಂಬಾ ನೋಯ್ತಿದೆ. ಯಾಕೆ? ಎರಡು ಮೂರು ದಿವಸದಿಂದ ರಾತ್ರಿ ನಿದ್ದೆ ಕೆಟ್ಟಿದೆ ನೋಡು, ಅದಕ್ಕೆ ಓವರ್ ಹೀಟ್ ಆಗಿದೆ. ನಾನು ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಆಶಾ, ಏನ್ರಿ ಅದು? ನನಗ್ ಹೊಟ್ಟೆ ನೋವು ಬಂದಾಗ ನಮ್ಮಮ್ಮ ಇದನ್ನೇ ಹಚ್ತಿದ್ರು, ನಿನ್ ತೆಗಿ ನಾನು ಹೇಳ್ತೀನಿ. ಅಯ್ಯೋ ಅಯ್ಯೋ, ಈ ಔಷಧಿಗೆಲ್ಲ ಈ ನೋವು ಹೋಗಲ್ಲ ರೀ. ಏನ್ರಿ ಈ ಕಮ್ಮಿ ಆಯ್ತಾ ರೀ? ನೋವು ಕಡಿಮೆ ಆಗ್ಲಿ ಅಂತ ಔಷಧಿ ಹಚ್ತಿದ್ದೀರೋ ಅಥವಾ ಹೆಂಡತಿ ಬೇಗಸಿಗ್ಲಿ ಅಂತ ಹೇಗ್ ಮಾಡ್ತಿದ್ದೀರೋ? ಚಿಚಿ ಆಶಿ, ನೋವು ಹಂಚ್ಕೊಳ್ಳೋ ಹಾಗಿದ್ರೆ ನಿನ್ ನೋವೆಲ್ಲ ನಾನೇ ತಗೊಳ್ತಿದ್ದೆ. ಈಗ ನೋವೆಲ್ಲ ಕಮ್ಮಿ ಆಗೋಯ್ತಾ? ಇಲ್ಲ ಆಶಿ, ತುಂಬಾ ಜಾಸ್ತಿ ಆಯ್ತಾ? ಸ್ವಲ್ಪ ರಮನ್ ಕರ್ಕೊಂಡ್ ಬರ್ತೀನಿ. ಅಮ್ಮ ಅಮ್ಮ, ಆಶಾ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾಳೆ, ಬೇಗ ಬಾ ಅಮ್ಮ. ನನ್ ಸೊಸೆ ಆಲು ಜೇನು ಬೆರೆಸ್ದಂಗ್ ಬೆರೆಸಿದ್ಲು, ಏನ ನಮಗ ನೊಣ ಥರ ಬಂದು ಬಿದ್ದ. ಆಶಾ, ಹೊಟ್ಟೆ ನೋವಂತೆ ಬೆಣ್ಣೆ ಬಿಸಿನೀರು ತಂದ್ಕೊಡ್ಲಮ್ಮ? ಬೇಡ ಅತ್ತೆ, ತಿಂಗಳ ಮಾಮೂಲಿ. ಹೊಟ್ಟೆಗೇನು ಹಚ್ಚಿದ್ಯಾ? ಬೇಡ ಅಂದ್ರು ಕೇಳಲಿಲ್ಲ, ನೋವು ಕಡಿಮೆ ಆಗುತ್ತೆ ಅಂತ ನಿಮ್ಮ ಮಗ ಹಚ್ಚಿದ್ರು. ರೆಸ್ಟ್ ತಗೊಮ್ಮ, ಸರಿ ಹೋಗುತ್ತೆ. ನೋಡು, ಅವಳಗ್ ತೊಂದರೆ ಕೊಡ್ಬೇಡ, ಸುಮ್ಮನೆ ಬಿತ್ಕೋ. ನನ್ ಚಿನ್ನ, ನನ್ ಬಂಗಾರ. ಆಶಿ, ಈಗ ನೋವು ಕಮ್ಮಿ ಆಯ್ತಾ? ಇನ್ನು ಇಲ್ಲ ರೀ. ಬೆಳಗರಿ ಅವರು ಕಮ್ಮಿ ಆಗಲ್ವನ? ಅಯ್ಯೋ, ನಿಮ್ಮ ಅವಸ್ಥೆ ನೋಡೋಕ್ ಆಗ್ತಿಲ್ಲ ರೀ, ಲೈಟ್ ಆಫ್ ಮಾಡಿ.
ಥ್ಯಾಂಕ್ ಯು. ಏನ್ರಿ? ಏನೇನಿದು? ಬಾಯಾರಿಕೆ ಆಗ್ತಿದೆ, ಕುಡಿಯೋಕ್ ಸ್ವಲ್ಪ ನೀರ್ ತಗೊಂಡ್ಬರ್ತೀರಾ? ಏನೇ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ, ಒಳ್ಳೆ ತಿಗಣೆ ತರ ಕಷ್ಟಿಯ. ಹೆಂಡತಿ ದಕ್ಕೋವರೆಗೂ ಚಿನ್ನ ಬಂಗಾರ, ದಕ್ಕದ ಮೇಲೆ ತಿಗಣೆ, ಎಲ್ಲಾ ಗಂಡಸರು ಹೀಗೆ ಅಂತ ಕಾಣುತ್ತೆ.